ಹೇಗಿದೆ? ವಿಡಿಯೋಗೆ ನಿಮಗೆ ಸ್ವಾಗತ ಹೇಳ್ತಿದ್ದೀನಿ. ಮಂದಾರಗಿರಿ ತುಮಕೂರಿನಲ್ಲಿದ್ದೀವಿ. ಸೊ ನನ್ನ ಜೊತೆಯಲ್ಲಿ ನಮ್ಮ ಬ್ರದರ್ ಇದ್ದಾರೆ, ರವಿ. ಓಕೆ ನೋಡಿ, ಹಿಂದ್ಗಡೆ ತೋರಿಸ್ತೀನಿ ನಾನು ನಿಮಗೆ ಪಾರ್ಕಿಂಗ್ ಪ್ಲೇಸ್ನ. ಪಾರ್ಕಿಂಗ್ ಲಾಟ್ ನೋಡಿ, ಟೂ ವೀಲರು ಮತ್ತು ಫೋರ್ ವೀಲರ್ನ ಆರಾಮಾಗೆ ಫ್ರೀ ಆಫ್ ಕಾಸ್ಟ್ ಅಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ನಾವು ಪಾರ್ಕ್ ಮಾಡ್ಬೋದು. ಟೂ ವೀಲರು ಮತ್ತು ಫೋರ್ ವೀಲರ್ ಪಾರ್ಕಿಂಗ್ ಮಾಡ್ಕೊಂಡು ಎಂಟ್ರಿ ಆದ ತಕ್ಷಣ ನಮಗೆ ಬಾಹುಬಲಿ ಅವರ ಒಂದು ಅತಿ ದೊಡ್ಡ ಮೂರ್ತಿ ನಮಗೆ ಸ್ವಾಗತ ಕೊಡ್ತೈತೆ. ಸೊ ತುಂಬಾ ಸುಂದರವಾಗಿದೆ, ಸುತ್ತಲೂ ನಿಮಗೆ ನೋಡ್ಬೋದು. ಒಂದು 360 ಡಿಗ್ರಿ ವ್ಯೂಸ್ ತೋರಿಸಿದಾಗ ನಿಮಗೆ ಸುತ್ತಲೂ ಬೆಟ್ಟ ಗುಡ್ಡಗಳು ಹಸಿರಿಂದ ತುಂಬಿದ ಒಂದು ಪರಿಸರ ತುಂಬಾ ಚೆನ್ನಾಗಿದೆ, ಸುಂದರವಾಗಿದೆ. ಒಂದು ದಿವಸ ನೀವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಫ್ಯಾಮ್ಲಿ ಜೊತೆಯಲ್ಲಿ ಆರಾಮಾಗಿ ಬರ್ಬೋದು ಅಂತ ನನ್ನ ಅನಿಸಿದೆ. ಮತ್ತು ಇನ್ನೊಂದು ನಮಗೆ ನಮ್ಮ ಅದೃಷ್ಟ ಅನಿಸುತ್ತೆ, ಇವತ್ತು ವೆದರ್ ತುಂಬ ತುಂಬ ಪ್ಲೆಸೆಂಟ್ ಆಗಿದೆ ನೋಡಿ. ಎಷ್ಟು ಕೂಲ್ ಆಗಿದೆ, ಅಷ್ಟು ಬಿಸಿಲಿಲ್ಲ. ಆ್ಯಕ್ಚುಲಿ ತುಮಕೂರು ಇರೋದು, ಇದು ಜಾಗ ನಿಮ್ಗೆ ಅರೌಂಡು ಒಂದು 60 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮಗೆ ಎಕ್ಸಾಕ್ಟ್ ಆಗಿ ತುಮಕೂರು ಬೆಂಗಳೂರಿಂದ. ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇದೊಂದು ಬಂಡೆ ಅಂತೂ ತುಂಬ ಚೆನ್ನಾಗಿದೆ. ಲೈಕ್ ಮೆಟ್ಲಂತೂ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಹತ್ತಬೇಕು ಅನಿಸ್ತಾ ಇದೆ ನನಗೆ. ಒಂಥರ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಡಿತಾಗಿದೆ ಅಲ್ಲ, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ಬೆಟ್ಟ ನೋಡಿದ ತಕ್ಷಣ. ಸೊ ನಿಮಗೆ ತೋರಿಸ್ತೀನಿ ನೋಡಿ ಆ ಬೆಟ್ಟ ಹೇಗಿದೆ ಅಂತ. ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಹೆಲ್ಮೆಟ್ ಇಡೋಕ್ಕೆ ಜಾಗ ಸಿಕ್ಕಿಲ್ಲ ಇವತ್ತು, ಎಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ. ಹೆಲ್ಮೆಟ್ಟು ಮತ್ತು ಬ್ಯಾಗ್ ಇಡೋದಕ್ಕೆ ಇಲ್ಲ ಒಂದು ವ್ಯವಸ್ಥೆ ಮಾಡಿಲ್ಲ. ನೋಡಿ ಒಂದ್ಸರಿ ತೋರಿಸ್ಬಿಡ್ತೀನಿ ಹತ್ತದಕ್ಕಿಂತ ಮುಂಚೆ ಹೆಂಗಿದೆ ಅಂತ. ಹೇಗಿದೆ? ಬೆಟ್ಟ ತುಂಬ ಕಡ್ದಾಗಿರೋದ್ರಿಂದ ಅರ್ಧ ದೂರಕ್ಕೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ದೂರ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲು ಭಾಗ ಬಂದುಬಿಟ್ಟಿದ್ದೀವಿ. ಸ್ವಲ್ಪ ದೂರ ಇದೆ ಜಸ್ಟ್ ಒಂದು ರಿಲ್ಯಾಕ್ಸೇಷನ್ ಒಳಗೆ ಒಂದು ಸಣ್ಣ ಟೈಮ್ ಲ್ಯಾಪ್ಸ್ ಮಾಡಿ. ಓಕೆನಾ, ಸೂಪರಾಗಿ ಬಂದಿತ್ತು. ಹೊರಗಡೆ ಬಿಡ್ತಾ ಇಲ್ಲ ಅಂತ ಪ್ಲೇಸ್. ಆ್ಯಕ್ಚುಲಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋದು, ಮಕ್ಕಳನ್ನ ಕರ್ಕೊಂಬಂದು ಆ್ಯಕ್ಚುಲಿ ಮಕ್ಕಳಿಗೆ ಓಡಾಡೋಕ್ಕೆ ಆಟ ಆಡೋಕ್ಕೆ ಚೆನ್ನಾಗಿರುವಂಥ ಜಾಗ. ತುಂಬ ಚಿಕ್ಕ ಚಿಕ್ಕ ಕೆರೆಗಳಿದೆ, ಮತ್ತು ಅಲ್ಲಿ ದೊಡ್ಡ ಕೆರೆ ಕೂಡ ಇದೆ ನೋಡಿದ್ರಾಗಲೇ. ಈ ಕೆರೆ ಹತ್ರ ನಾವು ತುಂಬ ಟೈಮು ಸ್ಪೆಂಡ್ ಮಾಡಿದ್ವಿ.
ವಾಸ್ ನೈಸ್, ಚೆನ್ನಾಗಿತ್ತು, ನನಗೆ ತುಂಬ ಖುಷಿ ಆಯಿತು. ಈ ಒಂದು ಕೆರೆದು ಸ್ಲೋ ಮೋಷನ್ ವಿಡಿಯೋ ತೆಗೆದಿದ್ದೀವಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಟ್ರಕ್ಕಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಸೊ ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಮಿಸ್ ಮಾಡ್ದಲ್ಲ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ತುಂಬ ಹತ್ರದಲ್ಲಿದೆ ಬೆಂಗಳೂರಿಗೆ. ಸೊ ದಟ್ಸ್ ಇಟ್. ಹೇಳಿ ಬದ್ರಿ, ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕಿತ್ತು ನಾನು, ಈ ಟೈಮ್ ಲ್ಯಾಪ್ಸ್ ಮತ್ತು ಸ್ಲೋ ಮೋಷನ್ಸ್ ವಿಡಿಯೋಸ್ ಮಾಡಿರುತ್ತಲ್ಲ ನಾನು. ಸೊ ಇವತ್ತು ನಾವು 11 ಐಫೋನ್ 11 ಯೂಸ್ ಮಾಡಿದ್ದೀವಿ. ಸೊ ಐಫೋನ್ 11 ಇವತ್ತು ನೋಡೋವಂಥ ವೀಡಿಯೋಗಳಲ್ಲಿ ನೀವು ಲೈಕ್ 11 ತೆಗೆದಿರುವಂಥ ಟೈಮ್ ಲ್ಯಾಪ್ಸ್ ಇರುತ್ತೆ ಮತ್ತು ಸ್ಲೋ ಮೋಷನ್ಸ್ ಇರುತ್ತೆ. ಸೊ ವಿಡಿಯೋನಲ್ಲಿ ಕಮೆಂಟ್ ಮಾಡಿ ಐಫೋನ್ 11 ಕ್ವಾಲಿಟಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ, ನಾವು ನೆಕ್ಸ್ಟ್ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೀವಿ. ಅದೇವರೆಗೂ ಸಿ ಯು.